ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಈ ವರ್ಷದ ರಾಜ್ಯ ಬಜೆಟ್ನಲ್ಲಿ ವೈದ್ಯಕೀಯ ಕಾಲೇಜಿಗೆ ಫಂಡ್ ಮೀಸಲಿಡದೆ ಕಾಸರಗೋಡು ಜಿಲ್ಲೆಯನ್ನು ಸಂಪೂರ್ಣ ಅವಗಣನೆ. ನಿಯಮಸಭೆಯಲ್ಲಿ ಶಾಸಕ ಎನ್ಎ ನೆಲ್ಲಿಕುನ್ನು ಹೇಳಿಕೆ. 2016-17 ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಹೈಯರ್ ಸೆಕೆಂಡರಿ ಪರೀಕ್ಷೆ ಆರಂಭ. ಒತ್ತಡವನ್ನು ಬದಿಗುತ್ತಿ ಹೊಸ ಆಕಾಂಕ್ಷೆಯೊಂದಿಗೆ ಪರೀಕ್ಷೆ ಬರೆದ್ರು ವಿದ್ಯಾರ್ಥಿಗಳು. ಬುಧವಾರ ವಿಶ್ವ ಮಹಿಳಾ ದಿನ. ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ನಡೆಯಿತು ಮಹಿಳಾ ಸಂಗಮ ಕಾರ್ಯಕ್ರಮ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಶೀಘ್ರ ತೆರೆಯಬೇಕೆಂದು ಒತ್ತಾಯಿಸಿ ಕೇರಳ ಪ್ರವಾಸಿ ಸಂಘದ ವತಿಯಿಂದ ನಡೆಯಿತು ಪ್ರತಿಭಟನೆ. ಸಂಸದ ಪಿ ಕರುಣಾಕರನ್ ಉದ್ಘಾಟನೆ. ಕಡಿಮೆ ದರಕ್ಕೆ ಅಕ್ಕಿ ಒದಗಿಸಲು ರಾಜ್ಯ ಸರ್ಕಾರದ ನ್ಯಾಯಬೆಲೆ ಅಂಗಡಿ ಕಾಸರಗೋಡಿನಲ್ಲಿ ಆರಂಭ. ಬೀರಂತಬೈಲು ಶ್ರೀ ಬೀರನಾಳ್ವ ದೇವಸ್ಥಾನದಲ್ಲಿ 27ನೇ ವರ್ಷದ ಬ್ರಹ್ಮಕಲಶೋತ್ಸವದ ವಾರ್ಷಿಕೋತ್ಸವ ದಿನಾಚರಣೆ. ವಿಷ್ಣುಪ್ರಕಾಶ ತಂತ್ರಿಯವರ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗೆ ಖಂಡನೆ. ಮಾರ್ಚ್ 13ರಂದು ಕರ್ನಾಟಕ ರೈತ ಸಂಘ ಹಸಿರು ಸೇನೆ ವತಿಯಿಂದ ಪುತ್ತೂರಿನಲ್ಲಿ ಪ್ರತಿಭಟನೆ. ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಶ್ರೀಧರ್ ಶೆಟ್ಟಿ ಹೇಳಿಕೆ. ವಾರ್ತೆಗಳು ವಿವರವಾಗಿ. ವೈದ್ಯಕೀಯ ಕಾಲೇಜಿಗೆ ನಿಧಿಯನ್ನು ಮೀಸಲಿರಿಸದೆ ಕಾಸರಗೋಡು ಜಿಲ್ಲೆಯನ್ನು ಅವಗಣಿಸಿರುವುದಾಗಿ ಶಾಸಕ ಎನ್ಎ ನೆಲ್ಲಿಕುನ್ನು ಹೇಳಿದರು. ರಾಜ್ಯದಲ್ಲಿ ಬವಣೆ ಪಡುತ್ತಿರುವ ಕುಡಿಯುವ ನೀರಿಗೂ ಫಂಡನ್ನು ಅನುಮೋದಿಸಿಲ್ಲವೆಂದು ಶಾಸಕರು ಹೇಳಿದರು. ಕಾಸರಗೋಡು ಜಿಲ್ಲೆಯ ಎಂಡೋಸಲ್ಫಾನ್ ದುರಿತ ಬಾಂಧವರಿಗೆ ಬೇಕಾಗಿ ಮಾನವ ಹಕ್ಕು ಆಯೋಗವು ವೈದ್ಯಕೀಯ ಕಾಲೇಜನ್ನು ಅನುಮೋದಿಸಿದ್ದು, ಆದರೆ ಕಟ್ಟಡದ ಕೆಲಸವು ಆರಂಭಗೊಂಡಿದ್ದರೂ ಫಂಡ್ ಇಲ್ಲದೆ ಅರ್ಧಕ್ಕೆ ನಿಂತು ಹೋಗಿದೆ. ಈ ವರ್ಷದ LDF ಸರ್ಕಾರದ ಬಜೆಟ್ನಲ್ಲಿ ಕಾಸರಗೋಡು ಜಿಲ್ಲೆ ಆಕಾಂಕ್ಷೆ ಇಟ್ಟದ್ದು ವೈದ್ಯಕೀಯ ಕಾಲೇಜಿನ ಫಂಡಿಗಾಗಿ. ಆದರೆ ಜನರ ಆಕಾಂಕ್ಷೆಗಳಿಗೆ ನಿರಾಸೆ ಉಂಟಾಗಿದೆ ಎಂದು ಶಾಸಕ ಎನ್ಎ ನೆಲ್ಲಿಕುನ್ನು ಅವರು ನಿಯಮಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಸರಗೋಡು ಜಿಲ್ಲೆಯ ವೇಂಡತ್ರ ರೀತಿಯಲ್ಲಿ ಪರಿಗಣಿಸಿಲ್ಲ. ಮತ್ತ ಜಿಲ್ಲೆಗಳಿಗೆ ಅದುಪೋಲೆ ತನ್ನ ಜಿಲ್ಲ ಕೇಂದ್ರಗಳಿಗೆ ನಲ್ಕುವ ಪರಿಗಣನ ಕಾಸರಗೋಡು ಜಿಲ್ಲಕ್ಕೆ ನಲ್ಗಿಟ್ಟಿಲ್ಲ. ಕಾಸರಗೋಡು ಮೆಡಿಕಲ್ ಕಾಲೇಜಿನ ಒಂದು ನಯಾ ಪೈಸ ಪೋಲೂ ಅನುವದಿಸಿಲ್ಲ ಸರ್. ಕುಡಿವಳ್ಳ ಪದ್ಧತಿ ಕೇರಳತ್ತಿಲೆ ಏಟವೂ ರೂಕ್ಷಮಾಯ ಕುಡಿವಳ್ಳ ಕ್ಷಾಮಂ ಅನುಭವಿಕ್ಕುನ್ನ ಒಂದು ಪ್ರದೇಶಂ ಏದಾನ ಎಂದು ಚೋದಿಚಾ ಎಲ್ಲಾವರ್ಕೂ ನಿಸ್ಸಂಶಯಂ ಪರಯಾನ್ ಸಾಧಿಕ್ಕುಂ ಅದು ಕಾಸರಗೋಡು ಜಿಲ್ಲೆಯಾನ ಎಂದು. ಆ ಜಿಲ್ಲಕ್ಕೆ ಕುಡಿವಳ್ಳ ಪದ್ಧತಿಗೆ ಒಂದು ನಯಾ ಪೈಸ ಪೋಲೂ ಅನುವದಿಸಿಲ್ಲ. ಈ ವರ್ಷದ ಬಜೆಟ್ನಲ್ಲಿ ಕಾಸರಗೋಡು ಜಿಲ್ಲೆಯನ್ನ ಸಂಪೂರ್ಣವಾಗಿ ಅವಗಣಿಸಿದ್ದಾರೆಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. 2016-17 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಹೈಯರ್ ಸೆಕೆಂಡರಿ ಪರೀಕ್ಷೆಯು ಬುಧವಾರ ಆರಂಭಗೊಂಡಿದೆ. ಕಾಸರಗೋಡು ಶಿಕ್ಷಣ ವಿಭಾಗದಲ್ಲಿ ಒಟ್ಟು 10,748 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಕಾಸರಗೋಡು ಜಿಲ್ಲೆಗೆ ವಂಚಿತವಾಗಿದ್ದಂತಹ ಅಂಗವಿಕಲ ವಿದ್ಯಾರ್ಥಿಗಳಿಗಿರುವ ಪರೀಕ್ಷಾ ಸಹಾಯ ಸೇವೆ ಪುನಃ ದೊರಕಿದ್ದು ಸುಮಾರು 550 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಆಗಮಿಸಿದ್ದಾರೆ. ಬುಧವಾರದಿಂದ ಎಸ್ಎಸ್ಎಲ್ಸಿ ಹಾಗೂ ಹೈಯರ್ ಸೆಕೆಂಡರಿ ಪರೀಕ್ಷೆ ಆರಂಭಗೊಂಡಿದ್ದು ವಿದ್ಯಾರ್ಥಿಗಳು ಎಲ್ಲ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾರೆ. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ 455,906 ಹಾಗೂ ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ 442,434 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಕಾಸರಗೋಡು ಶಿಕ್ಷಣ ವಿಭಾಗದಲ್ಲಿ ಒಟ್ಟು 10,748 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಬರೆಯುತ್ತಿದ್ದು, ಕಾಸರಗೋಡು ಜಿಲ್ಲೆಯ ಭಿನ್ನಶೇಷಿ ವಿದ್ಯಾರ್ಥಿಗಳಿಗೆ ವಂಚಿತವಾಗಿದ್ದಂತಹ ಪರೀಕ್ಷಾ ಸಹಾಯ ಸೇವೆಯನ್ನು ಪುನಃ ಘೋಷಿಸಿದ್ದು, ಸುಮಾರು 550 ವಿದ್ಯಾರ್ಥಿಗಳು ಪರೀಕ್ಷಾ ಸಹಾಯ ಸೇವೆಯ ಮೂಲಕ ಪರೀಕ್ಷೆ ಬರೆಯುತ್ತಿದ್ದಾರೆ. ವಿವಿಧ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ವಿದ್ಯಾರ್ಥಿಗಳು ವಿವಿಧ ಆಕಾಂಕ್ಷೆಯೊಂದಿಗೆ ಪರೀಕ್ಷೆಯನ್ನ ಬರೆಯುತ್ತಿದ್ದಾರೆ. ಇನ್ನತ್ತ ಪರೀಕ್ಷೆ ವಳರೆ ಈಸಿ ಉಂಟಾಯಿರುನು. ಆದ್ಯ ದಿವಸಂ ತನ್ನ ಪರೀಕ್ಷೆ ಈಸಿ ಆಯಲ್ ವಳರೆ ಸಂತೋಷವುಂಟು. ಇನ್ನತ್ತೆ ಎಕ್ಸಾಮ್ ವಳರೆ ಈಸಿ ಆಯಿರುನು. ಪ್ರತೀಕ್ಷಿತ ಕ್ವಶನ್ ತನ್ನಾಯಿರುನು ವನ್ನದ. ಇನಿಯು ಅಂಗನೆ ವನ್ನಿರುನೆಂಗಿ ಕುಳಪಿಲ್ಲಾಯಿರುನು. പരീക്ഷ ബുദ്ധിമുട്ടുണ്ടായിരുന്നു, അത് ടഫായിരുന്നു. പരീക്ഷ വിചാരിച്ച ക്വസ്റ്റ്യൻ അല്ല വന്നത്. ഞങ്ങള് വേറെ ക്വസ്റ്റ്യൻ വന്നത്, ടെസ്റ്റിലത്തെ ക്വസ്റ്റ്യൻ അല്ല വന്നത്. ഞങ്ങൾക്ക് പുറമേയുള്ള ക്വസ്റ്റ്യൻ വന്നത്. ഞങ്ങൾ വിചാരിച്ചതിനായി ടഫ് ഉണ്ടായിരുന്നു ക്വസ്റ്റ്യൻ. ಕಳೆದ ಪರೀಕ್ಷೆಯ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ಅನೇಕ ಗೊಂದಲಗಳು ಉಂಟಾಗಿ ವಿದ್ಯಾರ್ಥಿಗಳು ಪೋಷಕರು ಒತ್ತಡಕ್ಕೆ ಸಿಲುಕಿದ್ರು. ಈ ಹಿನ್ನೆಲೆಯಲ್ಲಿ ಅದು ಮರುಕಳಿಸದಂತೆ ಪರೀಕ್ಷಾ ಕೇಂದ್ರಗಳಲ್ಲಿ ಅವ್ಯವಹಾರ ತಡೆಗಟ್ಟುವ ಪ್ರತಿ ಜಿಲ್ಲೆಗಳಲ್ಲಿ ತಲಾ 2ರಂತೆ ವಿಜಿಲೆನ್ಸ್ ಸ್ಕ್ವಾಡ್ ಮತ್ತು ಸೂಪರ್ ಸ್ಕ್ವಾಡ್ಗಳನ್ನು ರಚಿಸಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯು ಮಾರ್ಚ್ 27ರಂದು ಕೊನೆಗೊಳ್ಳಲಿದ್ದು,
ಏಪ್ರಿಲ್ 3-12 ತನಕ ಉತ್ತರ ಪತ್ರಿಕೆಗಳ ಮೌಲ್ಯ ನಿರ್ಣಯ ನಡೆಯಲಿದೆ. ಕಾಂಗ್ರೆಸ್ಸಿನ ಕಾಸರಗೋಡು ವಲಯ ಸಮಿತಿ ವತಿಯಿಂದ ಮಹಿಳಾ ಸಂಗಮ ಕಾರ್ಯಕ್ರಮ ನಡೆಯಿತು. ಬುಧವಾರ ವಿಶ್ವ ಮಹಿಳಾ ದಿನದ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ವಿಶ್ವ ಮಹಿಳಾ ದಿನದ ಅಂಗವಾಗಿ ಬುಧವಾರ ಕಾಂಗ್ರೆಸ್ನ ಕಾಸರಗೋಡು ವಲಯ ಸಮಿತಿ ವತಿಯಿಂದ ಮಹಿಳಾ ಸಂಗಮ ನಡೆಯಿತು. ಕಾಸರಗೋಡಿನ ಪ್ರಧಾನ ಅಂಚೆ ಕಚೇರಿ ಬಳಿ ನಡೆದ ಕಾರ್ಯಕ್ರಮವನ್ನು ಕೇರಳ ಪ್ರದೇಶ್ ಕಾಂಗ್ರೆಸ್ ನಿರ್ವಾಹಕ ಸಮಿತಿ ಸದಸ್ಯ ಕೆ ಖಲೀಲ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಕಾನೂನು ಇಲಾಖೆಯಲ್ಲಿನ ಬೇಜವಾಬ್ದಾರಿಯಿಂದಾಗಿ ಪ್ರಸ್ತುತ ಸ್ತ್ರೀಯರ ವಿರುದ್ಧ ಹಲ್ಲೆ, ದೌರ್ಜನ್ಯ ಮೊದಲಾದ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ಆರೋಪಿಸಿದರು. രാജ്യത്തെ ജനങ്ങൾക്ക് മനസ്സിലാവും. ഇന്ന് ചാനലുകളിലും മാധ്യമങ്ങളിലും ഒക്കെ സ്ത്രീകൾക്ക് നേരെ നടത്തുന്ന അക്രമങ്ങൾ, ആ അക്രമങ്ങൾ അവസാനിപ്പിക്കണമെന്നാണ് ഇന്ത്യൻ കോൺഗ്രസ് ആഗ്രഹിക്കുന്നത്. പക്ഷദ വലയ ഉപാധ്യക്ഷ പി എസ് മുഹമ്മദ് കുഞ്ഞി അധ്യക്ഷത വഹിച്ചു. വി വി പ്രഭാകർ രവരു ബോധനാ തരഗതിയു നിർവഹിച്ചു. ഹലവാറു മന്തി കാര്യക്രമത്തിൽ പാൽഗൊണ്ടരു. ಕಾಸರಗೋಡಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರದ ಕಾರ್ಯಾರಂಭಕ್ಕೆ ವಿಳಂಬವಾಗುತ್ತಿರುವುದನ್ನು ಖಂಡಿಸಿ ಕೇರಳ ಪ್ರವಾಸಿ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಬುಧವಾರ ನಡೆದ ಪ್ರತಿಭಟನೆಯನ್ನು ಸಂಸದ ಪಿ ಕರುಣಾಕರನ್ ಉದ್ಘಾಟಿಸಿದರು. ಕಾಸರಗೋಡು ಪ್ರಧಾನ ಅಂಚೆ ಕಚೇರಿಯಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರದ ಸೇವೆ ಕಳೆದ ತಿಂಗಳ 26ರಂದು ಆರಂಭಗೊಳ್ಳಬೇಕಿತ್ತು. ಆದರೆ ಕೇಂದ್ರ ಸರ್ಕಾರದ ಬೇಜವಾಬ್ದಾರಿ ನಿಲುವಿನಿಂದಾಗಿ ಅಗತ್ಯ ಪರಿಕರಗಳು ಲಭಿಸದೆ ಸೇವೆ ಆರಂಭಿಸಲು ವಿಳಂಬವಾಗುತ್ತಿದೆ ಎಂದು ಆರೋಪಿಸಿ ಕೇರಳ ಪ್ರವಾಸಿ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಬುಧವಾರ ನಡೆಯಿತು. ಕಾಸರಗೋಡಿನ ಪ್ರಧಾನ ಅಂಚೆ ಕಚೇರಿಗೆ ನಡೆದ ಪ್ರತಿಭಟನಾ ಮೆರವಣಿಗೆಯು ನಗರದ ಹೊಸ ಬಸ್ ನಿಲ್ದಾಣದಿಂದ ಆರಂಭಗೊಂಡಿತು. ಪ್ರತಿಭಟನೆಯನ್ನು ಸಂಸದ ಪಿ ಕರುಣಾಕರನ್ ಉದ್ಘಾಟಿಸಿದರು. ತಾತ್ಕಾಲಿಕ ಮಾತ್ರ ಕೂಡ ಸೌಕರ್ಯ ಬೇಡ ರೆಂಡು ಕಾರ್ಯಗಳಾಯಿರುತ್ತೆ ಜನರು ಪರಂದ ಕೂಡ ಸೌಕರ್ಯ ಬೇಕೆ ನಮಗೊಂದು ಕಾರ್ಯ ಒದಗಿ ಕಲೆಕ್ಟ್ರೇಟ್ಲೇಕ್ ಮಾತಾಂ ಅದೇ ಪ್ಲಾನಿಂಗ್ ಆಫೀಸಿಲೇಕ್ ಮಾತಾಂ ಎಲ್ಲವಿಧ ಸಂವಿಧಾನವೂ അപ്പോൾ അവർ മേലധികാരികളുമായി ബന്ധപ്പെട്ട് പോസ്റ്റ് ഓഫീസിൽ മാത്രമേ പറ്റൂ, ഇത് മാറ്റാൻ കഴിയുന്നതല്ല എന്ന് പറഞ്ഞു. പിന്നീട് അവർ ചൂണ്ടിക്കാണിച്ചൊരു കാര്യം, ഇതിനടുത്ത് തന്നെയുള്ള മറ്റൊരു ബിൽഡിംഗുണ്ട് പോസ്റ്റ് ഓഫീസിൻ്റെത്, അത് കേടായി കിടക്കുകയാണ്, അത് റിപ്പയർ ചെയ്ത് തന്നാൽ മതി. അന്ന് തന്നെ ഞാൻ പറഞ്ഞു അവരോട് അതിനാവശ്യമായിട്ട് എല്ലാ സംഖ്യയും എം പി ഫണ്ടിൽ നൽകാം. ಜಲೀಲ್ ಕಾಪಿಲ್ ಅಧ್ಯಕ್ಷತೆ ವಹಿಸಿದ್ರು. ಪಿ ಕೆ ಅಬ್ದುಲ್ಲಾ, ಕೆ ಮನೋಜ್, ಪಿ ಕೃಷ್ಣ ಮೊದಲಾದವರು ಮಾತನಾಡಿದರು. ಪಿ ಚಂದ್ರ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಮಂಜೇಶ್ವರದ ಎಸ್ಸಿಟಿ ಶಾಲೆಯಲ್ಲಿ ಬುಧವಾರ ವಿಶೇಷ ಆರೋಗ್ಯ ತಿಳುವಳಿಕಾ ಶಿಬಿರ ನಡೆಯಿತು. ಸರ್ಕಾರಿ ಹೋಮಿಯೋಪತಿ ವಿಭಾಗದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ರಾಜ್ಯ ಸರ್ಕಾರದ ಹೋಮಿಯೋಪತಿ ವಿಭಾಗ, ಮಂಜೇಶ್ವರದ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಹಾಗೂ ಗ್ರಾಮ ಪಂಚಾಯತ್ನ ಸಂಯುಕ್ತ ವತಿಯಿಂದ ತಿಳುವಳಿಕಾ ಶಿಬಿರ ಹಮ್ಮಿಕೊಳ್ಳಲಾಯಿತು. ಮಂಜೇಶ್ವರದ ಎಸ್ಐಟಿ ಶಾಲಾ ಸಭಾಂಗಣದಲ್ಲಿ ಬುಧವಾರ ನಡೆದ ಶಿಬಿರವನ್ನು ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಬ್ದುಲ್ ಅಜೀಜ್ ಹಾಜಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಮೂಡಬಿದ್ರೆಯ ಆಳ್ವಾಸ್ ಹೋಮಿಯೋಪತಿ ಕಾಲೇಜು ಪ್ರಾಂಶುಪಾಲ ಪರ್ವಿನ್ ರಾಜ್ ಆಳ್ವಾ ಹೋಮಿಯೋಪತಿ ಹಾಗೂ ಆರೋಗ್ಯ ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ನಡೆಸಿಕೊಟ್ಟರು. ಇನ್ನೊಂದು ಕೆಲವರಿದ್ದಾರೆ ದೈಹಿಕವಾಗಿ ಅವರಿಗೆ ಯಾವ ತೊಂದರೆ ಇಲ್ಲ, ಆದರೆ ಮಾನಸಿಕವಾಗಿ ಸರಿ ಇಲ್ಲದೆ ಏನಾದರೂ ಹೇಳಿದರೆ ಅವ್ರಿಗೆ ಯಾವುದೇ ಇಲ್ಲದೆಯ ಕಾರಣ ಇಲ್ಲ. ಕೆಲವೊಮ್ಮೆ ಮನೆಯಲ್ಲಿ ಗಂಡ ಕುಡಿಯಬರಬಹುದು, ಕೆಲವೊಮ್ಮೆ ಮನೆಯಲ್ಲಿರುವ ಸಾಮಾನ್ಯತೆಗಳು ಮಾಡಿ ಇದ್ದರಲ್ಲಿ ಏನಾದರೂ ನೀವು ಕೀಳಿ ಕಟ್ಟಿದ್ರೆ ಸಿಕ್ಕಿದ ಹಣವನ್ನು ಬೇರೆಯವರಿಗೂ ಹಾಕಿ. ಬ್ಲಾಕ್ ಪಂಚಾಯತ್ನ ಆರೋಗ್ಯ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುಸ್ತಫಾ ಉದ್ಯಾವರ, ಅಬ್ದುಲ್ ರಹಮಾನ್ ಹಾಜಿ ಶಂಸೀನಾ, ಅಬ್ದುಲ್ಲಾ ಗುಡ್ಡಗೇರಿ, ಸುಪ್ರಿಯಾ ಶೇಣೈ ಮೊದಲಾದ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಹಲವಾರು ಮಂದಿ ಪಾಲ್ಗೊಂಡರು. ಬೀರಂತಬೈಲು ಶ್ರೀ ಬೀರ್ನಾಳ್ವ ದೇವಸ್ಥಾನದಲ್ಲಿ 27ನೇ ವರ್ಷದ ಬ್ರಹ್ಮಕಲಶೋತ್ಸವದ 27ನೇ ವಾರ್ಷಿಕೋತ್ಸವ ದಿನಾಚರಣೆಯು ಶ್ರೀ ವಿಷ್ಣು ಪ್ರಕಾಶ ತಂತ್ರಿಯವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಬೀರಂತಬೈಲು ಶ್ರೀ ಬೀರ್ನಾಳ್ವ ದೈವಸ್ಥಾನದಲ್ಲಿ 27ನೇ ವರ್ಷದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ ನಡೆಯಿತು.
ಬೆಳಿಗ್ಗೆ 9:30ಕ್ಕೆ ಸತ್ಯನಾರಾಯಣ ಪೂಜೆ, ಬಳಿಕ ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನಡೆಯಿತು. ಬೀರ್ನಾಳ್ವ ದೈವಕ್ಕೆ ಮಹಾಪೂಜೆಯ ಬಳಿಕ ಪ್ರಸಾದ ವಿತರಣೆ, ಅನ್ನಸಂತರ್ಪಣೆಯೂ ನಡೆಯಿತು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವರ ಕೃಪೆಗೆ ಪಾತ್ರರಾದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಮಾರ್ಚ್ 13ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಪುತ್ತೂರಿನಲ್ಲಿ ಬೃಹತ್ ಹಕ್ಕೊತ್ತಾಯ ಪ್ರತಿಭಟನೆ ನಡೆಸಲಿದೆ ಎಂದು ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಶ್ರೀಧರ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪುತ್ತೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನೀರಿನ ಸಮಸ್ಯೆಯಿಂದ ಕಂಗೆಟ್ಟಿದ್ದು, ಸರ್ಕಾರ ಪುತ್ತೂರು ತಾಲೂಕಿನಲ್ಲಿ ಕೊಳವೆ ಬಾವಿ ಕೊರೆಯುವುದಕ್ಕೂ ನಿಷೇಧವನ್ನು ಹೇರಿದೆ. ಬೆಳೆಹಾನಿಯಿಂದ ಕಂಗೆಟ್ಟ ಅಡಿಕೆ ಬೆಳೆಗಾರನಿಗೆ ಕೇಂದ್ರ ಸರ್ಕಾರ ನೀಡಿದ 161 ಕೋಟಿ ಪರಿಹಾರವನ್ನು ಕ್ಯಾಂಪ್ಕೋ ಇನ್ನೂ ಬಿಡುಗಡೆ ಮಾಡಿಲ್ಲ. ಹಾಗೂ ಬಂಟ್ವಾಳ ತಾಲೂಕಿನ ತುಂಬೆಯಲ್ಲಿ ಕುಡಿಯುವ ನೀರಿನ ಡ್ಯಾಮನ್ನು ಏಕಾಏಕಿ ಏರಿಸಿದ್ರೂ ಭೂಮಿ ಕಳೆದುಕೊಂಡ ಕೃಷಿಕನಿಗೆ ಇನ್ನೂ ಪರಿಹಾರ ನೀಡಿಲ್ಲ. ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ರೈತ ಸಂಘ ಹಕ್ಕೊತ್ತಾಯ ಪ್ರತಿಭಟನೆಯನ್ನು ನಡೆಸಲಿದೆ ಎಂದು ಅವರು ಮಾಹಿತಿಯನ್ನು ನೀಡಿದರು. 40% ಕೃಷಿ ನಾಶ ಆಗಿದೆ, ಆದರೆ ಕೇಂದ್ರ ಸರ್ಕಾರ 161 ಕೋಟಿ ರೂಪಾಯಿ ಕ್ಯಾಂಕೋ ಸಂಸ್ಥೆಗೆ ಪ್ರೋತ್ಸಾಹ ಧನ ಅಂತ ಬಿಡುಗಡೆ ಮಾಡಿದೆ. ಆ ದುಡ್ಡು ಎಲ್ಲಿ ಹೋಯಿತಂತ ಇಷ್ಟರವರೆಗೆ ಬೆಂಬಲ ಬೆಲೆ ನಮಗೆ ಸಿಕ್ಕಿಲ್ಲ ಅಡಿಕೆ. ಅದು ಒಂದು ವಿಷಯ. ಮತ್ತೊಂದು, ಈಗ ಅಲ್ಲಲ್ಲಿ ಸರ್ಕಾರ ಏನೋ ಒಂದು ಯೋಜನೆಗೆ ರೈತರ ಭೂಮಿಯನ್ನು ತಗೊಳ್ತಾ ಇದೆ, ಆದರೆ ಪರಿಹಾರ ಕೊಡ್ತಾ ಇಲ್ಲ. ನಿಮಗೆ ಗೊತ್ತಾಗ್ಬೋದು, ತುಂಬೆ ಡ್ಯಾಮ್ 5 ಮೀಟರ್ ಏರಿಸಿದ್ದಾರೆ, 8 ಮೀಟರ್ ಏರಿಸಿದ್ದಾರೆ, 12 ಮೀಟರ್ಗೆ ಹೋಗಿದ್ದಾರೆ. ಅಕ್ಕಿ ದರ ನಿಯಂತ್ರಿಸುವ ಸಲುವಾಗಿ ರಾಜ್ಯ ಸರ್ಕಾರದ ನ್ಯಾಯಬೆಲೆ ಅಂಗಡಿ ಕಾಸರಗೋಡಿನಲ್ಲಿ ಕಾರ್ಯಾರಂಭಗೊಂಡಿತು. 1 ಕೆಜಿ ಅಕ್ಕಿಗೆ 25 ರೂಪಾಯಿ ಎಂಬ ದರದಲ್ಲಿ ಇಲ್ಲಿ ಅಕ್ಕಿ ನೀಡಲಾಗುತ್ತಿದ್ದು, ನಗರದ ಸೇವಾ ಸಹಕಾರಿ ಬ್ಯಾಂಕ್ ಕಟ್ಟಡದಲ್ಲಿ ನ್ಯಾಯಬೆಲೆ ಅಂಗಡಿ ಆರಂಭಗೊಂಡಿದೆ. ಅಕ್ಕಿ ದರವನ್ನು ನಿಯಂತ್ರಿಸುವ ಗುರಿಯೊಂದಿಗೆ ಸರ್ಕಾರವು ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿ ತೆರೆಯಲು ನಿರ್ಧರಿಸಿದೆ. ಇದರ ಅಂಗವಾಗಿ ಕಾಸರಗೋಡಿನಲ್ಲಿ ಕಳೆದ ದಿನ ನ್ಯಾಯಬೆಲೆ ಅಂಗಡಿ ಕಾರ್ಯಾರಂಭಗೊಂಡಿತು. ನಗರದಲ್ಲಿರುವ ಸೇವಾ ಸಹಕಾರಿ ಬ್ಯಾಂಕ್ ಕಟ್ಟಡದಲ್ಲಿ ಹೊಸದಾಗಿ ನ್ಯಾಯಬೆಲೆ ಅಂಗಡಿ ಆರಂಭಗೊಂಡಿತು. ಕಳೆದ ದಿನ ಸೇವಾ ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಪಿ ಕರುಣಾಕರನ್ ಅವರು ಅಕ್ಕಿ ವಿತರಿಸುವ ಮೂಲಕ ನ್ಯಾಯದರ ಅಂಗಡಿಗೆ ಚಾಲನೆ ಇತ್ತು. ഒരു വ്യക്തിക്ക് ഇത്ര അരി എന്ന നിലയിൽ റേഷൻ സംവിധാനം ഏർപ്പെടുത്താനും അരിയായാലും പഞ്ചസാരയായാലും മറ്റ് സാധനങ്ങളായാലും കൊടുക്കാൻ കഴിയും. ഇന്ത്യയിൽ തന്നെ ഏറ്റവും മെച്ചപ്പെട്ട പൊതുവിതരണ ശൃംഖല നിലനിന്നുവരുന്ന മറ്റ് സംസ്ഥാനങ്ങളാണ് കേരളം. ಸೇವಾ ಸಹಕಾರಿ ಬ್ಯಾಂಕಿನ ಪ್ರಬಂಧಕರಾದ ಎಸ್ ಜೆ ಪ್ರಸಾದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ನಗರಸಭಾ ಕೌನ್ಸಿಲರ್ ಎ ದಿನೇಶ್, ಪಿಪ್ ದಾಮೋದರ್, ಕನ್ಸ್ಯೂಮರ್ ಫೆಡ್ ರೀಜನಲ್ ಮ್ಯಾನೇಜರ್ ಪಿ ವಿ ಶೈಲೇಶ್ ಬಾಬು, ಕೆ ಜಯಚಂದ್ರ, ಎ ವಿ ಅನಿಲ್ ಕುಮಾರ್, ಸುಮತಿ ಮೊದಲಾದವರು ಮಾತನಾಡಿದರು. ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಫೆಡರೇಷನ್ ಜಿಲ್ಲಾ ಸಮ್ಮೇಳನ ಕಾಂಜಂಗಾಡಿನಲ್ಲಿ ನಡೆಯಿತು. ನಗರದ ಖಾಸಗಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಂದಿಡಬೇಕಾದ ಬೇಡಿಕೆಗಳ ಕುರಿತು ವರದಿ ಸಂಗ್ರಹಿಸಲಾಯಿತು. ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಫೆಡರೇಷನ್ನ ಜಿಲ್ಲಾ ಸಮ್ಮೇಳನ ಕಾಂಜಂಗಾಡಿನಲ್ಲಿ ಜರುಗಿತು. ಇದರ ಅಂಗವಾಗಿ ನಗರದಲ್ಲಿ ಮೆರವಣಿಗೆ ನಡೆಯಿತು. ಬಳಿಕ ಖಾಸಗಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಮುಜೀಬ್ ಪಾಲಕ್ಕಲ್ ಉದ್ಘಾಟಿಸಿ ಮಾತನಾಡಿದರು. ಪ್ರತಿನಿಧಿಸ
അബൂബക്കർ കല്ലൂറാവി അധ്യക്ഷത വഹിച്ചു. എ പ്രഭാകർ സിദ്ദിഖ്, റഷീദ് രാഘവൻ, റസാഖ് അലി, രത്നാകരൻ, സൈനുദ്ദീൻ ഇക്ബാൽ മുതലായവരു മാത്തനാടിതു. 2011 ಸರ್ಕಾರ ಆದೇಶವಿತ್ತ ಪಿಂಚಣಿ ಈವರೆಗೂ ಜಾರಿಯಾಗಿಲ್ಲ. ಆದುದರಿಂದ ಅಡುಗೆ ಕೆಲಸವನ್ನು ಪಾರಂಪರಿಕ ಉದ್ಯೋಗವೆಂದು ಮಾನ್ಯತೆ ನೀಡಿ ಎಲ್ಲ ರೀತಿಯ ಸೌಲಭ್ಯ ನೀಡಬೇಕೆಂಬ ಬೇಡಿಕೆ ಮುಂದಿರಿಸಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಕೇರಳ ಗವರ್ಮೆಂಟ್ ಸ್ಟೂಡೆಂಟ್ ನರ್ಸಸ್ ಅಸೋಸಿಯೇಷನ್ನ ರಾಜ್ಯ ಸಮ್ಮೇಳನ ಸಮಾರೋಪವಾಯಿತು. ಕಾಞ್ಞಂಗಾಡಿನಲ್ಲಿ ನಡೆದ 32ನೇ ರಾಜ್ಯ ಸಮ್ಮೇಳನದಲ್ಲಿ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಪಾಲ್ಗೊಂಡರು. ಕೇರಳ ಗವರ್ನಮೆಂಟ್ ಸ್ಟೂಡೆಂಟ್ ನರ್ಸಸ್ ಅಸೋಸಿಯೇಷನ್ನ ರಾಜ್ಯ ಸಮ್ಮೇಳನ ಕಳೆದ ದಿನ ಕಾಂಜಂಗಾಡಿನಲ್ಲಿ ಮುಕ್ತಾಯಗೊಂಡಿತು. 37ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ರಾಜ್ಯದ 17 ಶಿಕ್ಷಣ ಸಂಸ್ಥೆಗಳಿಂದ ಆಗಮಿಸಿದ ಸುಮಾರು 1000ಕ್ಕೂ ಮಿಕ್ಕ ವಿದ್ಯಾರ್ಥಿ ಪ್ರತಿನಿಧಿಗಳು ಮೆರವಣಿಗೆ ನಡೆಸಿದರು. ಮೆರವಣಿಗೆಯು ಕಾಂಜಂಗಾಡು ನಗರದಲ್ಲಿ ಪ್ರದಕ್ಷಿಣೆಗೈದು ನಾರ್ತ್ ಕಾಟಚೇರಿಯಲ್ಲಿ ಮುಕ್ತಾಯಗೊಂಡಿತು. ಬಳಿಕ ನಡೆದ ಬಹಿರಂಗ ಸಭೆಯನ್ನು ಅಖಿಲ ಭಾರತ ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ನ ರಾಜ್ಯ ಕಾರ್ಯದರ್ಶಿ ಪಿ ಸತೀದೇವಿ ಉದ್ಘಾಟಿಸಿ ಮಾತನಾಡಿದರು. ಸಂಸ್ಥಾನ ಸರ್ಕಾರ ಕೈಕೊಂಡು ಬರುವ ನಡವಡಿಗಳೆಲ್ಲ ಆರೋಗ್ಯ ಮೇಖಲಕ್ಕೆ ಮುಂದಿಯ ಪರಿಗಣನೆ ನಲ್ಗಿಕೊಂಡಾಣ. ಅದುಕೊಂಡು ತನ್ನ ಕೇರಳತ್ತಿಂಡೆ ಆರೋಗ್ಯ ಮೇಖಲ ಭಾವಿಯಲ್ಲಿ ಜನಗಳಿಗೆ ಏറ്റവും ಪ್ರಯೋಜನಕರಮಾಯಿಟ್ಲ ರೂಪತ್ತಿ ತನ್ನೆ സജ്ജമാകും എന്നുള്ള പ്രതീക്ഷയാണ് നമ്മളെ സംബന്ധിച്ചിടത്തോളം ഉണ്ടാവുന്നത്. കെ വി കാവ്യ കാര്യക്രമത അധ്യക്ഷത വഹിച്ചു. ഡോക്ടർ വി പി പി മുസ്തഫ, നിശാന്ത് ബാലകൃഷ്ണ, കെ ജി എം എ രാജ്യ കാര്യദർശി ഒ എസ് മോളി, നഗരസഭാധ്യക്ഷ വി വി രമേശ് മുതലായവരും മാത്തനാടിതു. തരുവായ നടന്ന സാഹിത്യ സാംസ്കൃതിക സമാരംഭവന്നു കരിവെള്ളൂർ മുരളി ഉദ്ഘാടിച്ചു. മറ്റൊമ്മെ മുഖ്യാംശങ്ങൾ. ಈ ವರ್ಷದ ರಾಜ್ಯ ಬಜೆಟ್ನಲ್ಲಿ ವೈದ್ಯಕೀಯ ಕಾಲೇಜಿಗೆ ಫಂಡ್ ಮೀಸಲಿಡದೆ ಕಾಸರಗೋಡು ಜಿಲ್ಲೆಯನ್ನು ಸಂಪೂರ್ಣ ಅವಗಣನೆ, ನಿಯಮಸಭೆಯಲ್ಲಿ ಶಾಸಕ ಎನ್ ಎ ನೆಲ್ಲಿಕುನ್ನು ಹೇಳಿಕೆ. 2016-17 ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಹೈಯರ್ ಸೆಕೆಂಡರಿ ಪರೀಕ್ಷೆ ಆರಂಭ. ಒತ್ತಡವನ್ನು ಬದಿಗುತ್ತಿ ಹೊಸ ಆಕಾಂಕ್ಷೆಯೊಂದಿಗೆ ಪರೀಕ್ಷೆ ಬರೆದ್ರು ವಿದ್ಯಾರ್ಥಿಗಳು. ಬುಧವಾರ ವಿಶ್ವ ಮಹಿಳಾ ದಿನ, ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ನಡೆಯಿತು ಮಹಿಳಾ ಸಂಗಮ ಕಾರ್ಯಕ್ರಮ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಶೀಘ್ರ ತೆರೆಯಬೇಕೆಂದು ಒತ್ತಾಯಿಸಿ ಕೇರಳ ಪ್ರವಾಸಿ ಸಂಘದ ವತಿಯಿಂದ ನಡೆಯಿತು ಪ್ರತಿಭಟನೆ, ಸಂಸದ ಪಿ ಕರುಣಾಕರನ್ ಉದ್ಘಾಟನೆ. ಕಡಿಮೆ ದರಕ್ಕೆ ಅಕ್ಕಿ ಒದಗಿಸಲು ರಾಜ್ಯ ಸರ್ಕಾರದ ನ್ಯಾಯಬೆಲೆ ಅಂಗಡಿ ಕಾಸರಗೋಡಿನಲ್ಲಿ ಆರಂಭ. ಬೀರಂತಬೈಲು ಶ್ರೀ ಬೀರನಾಳ್ವ ದೇವಸ್ಥಾನದಲ್ಲಿ 27ನೇ ವರ್ಷದ ಬ್ರಹ್ಮಕಲಶೋತ್ಸವದ ವಾರ್ಷಿಕೋತ್ಸವ ದಿನಾಚರಣೆ, ವಿಷ್ಣುಪ್ರಕಾಶ ತಂತ್ರಿಯವರ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗೆ ಖಂಡನೆ, March 13 ಕರ್ನಾಟಕ ರೈತ ಸಂಘ ಹಸಿರು ಸೇನೆ ವತಿಯಿಂದ ಪುತ್ತೂರಿನಲ್ಲಿ ಪ್ರತಿಭಟನೆ, ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಶ್ರೀಧರ್ ಶೆಟ್ಟಿ ಹೇಳಿಕೆ. ವಾರ್ತೆಗಳ ಇಂದಿನ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.